ನಮಸ್ಕಾರ ವೀಕ್ಷಕರ ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರ ಗ್ರಾಮೀಣ ಪಂಚಾಯತ್ ಇಲಾಖೆಯಿಂದ ಇದು ಮೂರನೇ ನೇಮಕಾತಿ ನಡೀತಾ ಇರೋದು ಸಮಾಲೋಚಕರ ಪೋಸ್ಟ್ಗಳಿಗೆ ಎರಡು ಸಾವಿರದ ಇಪ್ಪತ್ತನೇ ನೇಮಕಾತಿ ಇದು ಸೊ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಬಂದಿರುವಂತಹ ಈ ಒಂದು ನೇಮಕಾತಿ ಸೊ ಇದು ಯಾವುದೇ ರೀತಿಯ ಎಕ್ಸಾಮ್ಸ್ಗಳಿರಲಿಲ್ಲ ಯಾವುದೇ ರೀತಿಯ ಪರೀಕ್ಷೆಗಳಲ್ಲಿ ನೇರ ನೇರವಾಗಿ ನಿಮ್ಮ ಏನು ಕ್ವಾಲಿಫಿಕೇಷನ್ ಎಕ್ಸಾಮ್ನಲ್ಲಿ ಏನು ಸ್ಕೋರ್ ಮಾಡಿರ್ತಿರ ಆ ಸ್ಕೋರ್ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ನೋಟಿಫಿಕ್ಸ್ಗಳ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ ಆಗ ನಾವು ಅಪ್ಲೋಡ್ ಮಾಡುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೋಡಿ ಮೊದಲನೇದಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಈ ಒಂದು ನೇಮಕಾತಿ ನಡೆಸ್ತಾ ಇರೋದು ಸೊ ಇದರ ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋಣ ಮತ್ತು ನಂತರದಲ್ಲಿ ಇದನ್ನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಕ್ವಾಲಿಫಿಕೇಷನ್ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಎಮ್ ಎಸ್ ಡಬ್ಲ್ಯೂ ಅಥವಾ ಎಮ್ ಎ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇನ್ ರೂರಲ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಸೈನ್ಸಲ್ಲಾಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಈ ಒಂದು ಪೋಸ್ಟಿಗೆ ಎಮ್ ಎಸ್ ಇನ್ ಕಮ್ಯುನಿಕೇಶನ್ ಆರ್ ಎಮ್ ಎ ಇನ್ ಜರ್ನಾಲಿಸಮ್ ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ನೈರ್ಮಲ್ಯ ಹಾಗೂ ಶುಚಿತ್ವ ಸು ಶುಚಿತ್ವ ಒಂದು ಪೋಸ್ಟಿಗೆ ಗ್ರ್ಯಾಜುಯೇಟೆಡ್ ಇನ್ ಇಂಜಿನಿಯರಿಂಗ್ ಆರ್ ಸೋಷಿಯಲ್ ಸೈನ್ಸ್ ಆರ್ ಪಬ್ಲಿಕ್ ಹೆಲ್ತ್ ಆರ್ ಡಿಪ್ಲೊಮೊ ಆರ್ ಡಿಗ್ರಿ ಇನ್ ರೂರಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಅದರ್ ರಿಲೆವೆಂಟ್ ಫೀಲ್ಡ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ಘನ ಮತ್ತು ತ್ಯಾಜ್ಯ ನಿರ್ವಹಣಾ ಒಂದು ಪೋಸ್ಟ್ಗೆ ಬಿ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಆರ್ ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಎನ್ವರಾಮೆಂಟಲ್ ಸೈನ್ಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಸಿವಿಲ್ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ನೀವು ಒಂದು ಎನ್ವರಮೆಂಟ್ ಸೈನ್ಸ್ ಸಬ್ಜೆಕ್ಟನ್ನು ಓದಿರ್ತೀರ ಅದಾದ ನಂತರ ನೋಡಿ ಮೇಲ್ವಿಚಾರಣೆ ಹಾಗೂ ಮೌಲ್ಯಮಾಪನ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಮ್ ಸಿ ಎ ಅಥವಾ ಎಮ್ ಎ ಇನ್ ಎಕನಾಮಿಕ್ಸ್ ಆರ್ ಸ್ಟಾಟಿಕ್ಸ್ ಅಥವಾ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಇನ್ ಕಂಪ್ಯೂಟರ್ಸನ್ನಾಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇಷ್ಟು ಕೂಡ ಕ್ವಾಲಿಫಿಕೇಷನ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ ಮುಂದೆ ಅಪ್ಲಿಕೇಶನ್ ಹೇಗೆ ಹಾಕುವಂಥದ್ದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೋಡಿ ಈ ಒಂದು ಹುದ್ದೆ ಏನಾಗಿದೆ ಇದು ಗುತ್ತಿಗೆ ಆಧಾರದ ಮೇಲೆ ಆಗಿದ್ದು ಟೆಂಪ್ರವರಿ ಬೇಸಿಸ್ ಆಗಿರುತ್ತೆ ಸೊ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಮಾತ್ರ ನಿಮಗೆ ಈ ಒಂದು ಜಾಬನ್ನು ಕೊಡ್ತಾ ಇರೋದು ನಂತರದಲ್ಲಿ ನಿಮ್ಮ ಅವಧಿ ಮುಗಿದ ನಂತರ ನಂತರ ನಿಮಗೆ ಅಲ್ಲೇ ಮುಂದೆ ಒರೆಸ್ಬೋದು ಅಥವಾ ನಿಮ್ಮನ್ನು ಬಿಟ್ಟು ಕಳಿಸ್ಬೋದು ಇದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನಿಮಗೆ ಪರ್ಮನೆಂಟಾಗಿ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಇದು ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡುತ್ತೆ ಸೊ ಇಷ್ಟು ಕೂಡ ಆದಮೇಲೆ ನಿಮಗೆ ವಯೋಮಿತಿ ನೋಡೋದಾದರೆ ನಿಮಗೆ ನಲವತ್ತೈದು ವರ್ಷಕ್ಕಿಂತ ಮೀರಿರಬಾರ್ದು ಸೊ ಎಲ್ಲರಿಗೂ ಅಷ್ಟೇ ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ನೋಡಿ ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸ್ಬೇಕಾಗುತ್ತೆ ರೆಸ್ಯೂಮೆ ಜೊತೆಗೆ ನೀವೊಂದು ಈ ಒಂದು ಹುದ್ದೆಗೆ ಯಾವ ರೀತಿಯಲ್ಲಿ ಸೂಕ್ತವಾಗಿದ್ದೀರಿ ಅಂತ ಹೇಳಿ ಒಂದು ಟಿಪ್ಪಣಿ ಬರೀಬೇಕಾಗುತ್ತೆ ಟಿಪ್ಪಣಿ ಬರೆದು ಅಂದರೆ ಒಂದು ಪೇಜ್ ಮೂಲಕ ಬರೆದು ಈ ಯಾವ ಯಾವ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗ್ತಿರ್ತೀರೋ ಆ ಹುದ್ದೆಗೆ ಹೇಗೆ ನೀವು ಸೂಕ್ತರು ಸೊ ಯಾವ್ಯಾವ ಕೆಲಸ ಮಾಡಬಲ್ಲರಿ ಅನ್ನೋದನ್ನು ಒಂದು ಟಿಪ್ಪಣಿ ಬರೆದು ನೀವು ಈ ಒಂದು ಇಮೇಲ್ಗೆ ಸೆಂಡ್ ಮಾಡಬೇಕಾಗತ್ತೆ ಎಸ್ ಬಿ ಎಮ್ ಕರ್ನಾಟಕ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ಪಿ ಡಿ ಎಫಲ್ಲಿ ಸೆಂಡ್ ಮಾಡಬೇಕಾಗತ್ತೆ ಸೊ ನಿಮ್ಮ ಇಮೇಲು ನಿಮ್ಮ ಏನು ರೆಸ್ಯೂಮೆ ಪ್ಲಸ್ ನೀವು ಟಿಪ್ಪಣಿ ಬರೆದಂಥದ್ದು ಸೊ ಎರಡೂ ಕೂಡ ಸೇರಿಸಿ ನೀವು ಈ ಒಂದು ಮೇಲ್ಗೆ ಮೇಲ್ ಮಾಡಬೇಕು ಮೇಲ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ ಅದರ ಹಾರ್ಡ್ ಕಾಪಿ ನಮ್ಮ ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿರುವಂಥ ಮಾಸ್ ಕಾರ್ಡ್ಸ್ಗಳನ್ನು ಹಾರ್ಡ್ ಕಾಪಿಯನ್ನು ಕಳಿಸ್ಬೇಕಾಗತ್ತೆ ಸೊ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತರ ಒಳಗಡೆ ಸಾಯಂಕಾಲ ಐದೂವರೆ ಒಳಗಡೆ ನಿಮಗೆ ಈ ಒಂದು ಹಾರ್ಡ್ ಕಾಪಿ ತಲುಪಬೇಕಾಗತ್ತೆ ಅಲ್ಲಿಗೆ ಇಲ್ಲ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುವಂಥದ್ದು ಸೊ ಅಡ್ರೆಸ್ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂದರೆ ನೋಡಿ ಅಡ್ರೆಸ್ಸು ಕೂಡ ನಿಮಗೆ ಅಪ್ಲಿಕೇಶನಲ್ಲಿ ಇರುತ್ತೆ ಸೊ ಅಪ್ಲಿಕೇಶನನ್ನು ಕೂಡ ಲಾಸ್ಟಲ್ಲಿ ತೋರಿಸ್ತೀವಿ ನಿಮಗೆ ಸೊ ಅಪ್ಲಿಕೇಶನಲ್ಲಿ ಏನು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಗೆ ಬೈ ಪೋಸ್ಟ್ ಮೂಲಕ ಬೈ ಹ್ಯಾಂಡ್ ಮೂಲಕ ಹೋಗಿ ನೀವು ತಲುಪಿಸ್ಬೋದು ಸೊ ಇಷ್ಟನ್ನು ಕೂಡ ನೀವು ಮಾಡಬೇಕು ಸೊ ಪಿ ಡಿ ಎಫ್ ಮೂಲಕ ನಿಮಗೆ ಈ ಒಂದು ಸಾಫ್ಟ್ ಕಾಪಿನ ಯಾವ ನೀನು ಕಳಿಸ್ಬೇಕಂದ್ರೆ ಆ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ದು ಪ್ಲಸ್ ರೆಸ್ಯೂಮೆ ಪ್ಲಸ್ ನಿಮ್ಮ ಟಿಪ್ಪಣಿ ಮೂರನ್ನು ಕೂಡ ಪಿ ಡಿ ಎಫನ್ನು ಮಾಡಿ ನೀವು ಈ ಒಂದು ಇದಕ್ಕೆ ಇಮೇಲ್ ಅಡ್ರೆಸ್ಗೆ ಮೇಲ್ ಮಾಡಬೇಕಾಗತ್ತೆ ಸೊ ಇಷ್ಟು ಕೂಡ ನಿಮಗೆ ಈ ಒಂದು ಹೇಗೆ ಅಪ್ಲಿಕೇಶನ್ ಹಾಕುವಂಥದ್ದು ಅಂತ ಹೇಳಿ ಸೊ ಅಪ್ಲಿಕೇಶನ್ ಹಾಕಿದ್ಮೇಲೆ ಹೇಗೆ ನಿಮಗೆ ಒಂದು ಇದಕ್ಕೆ ಕಲಿತಾರೆ ಅಂದರೆ ನೋಡಿ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ಸ್ಗಳಿಲ್ಲ ನೀವು ಏನು ಸ್ಕೋರ್ ಮಾಡಿರ್ತಾರೆ ಈ ಕ್ವಾಲಿಫಿಕೇಷನಲ್ಲಿ ಆ ಸ್ಕೋರ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ನಿಮಗೆ ಸಂದರ್ಶನ ಕಳಿಸ್ತಾರೆ ಸಂದರ್ಶನ ನನ್ನ ಅಂದರೆ ನಾವು ಇಂಟರ್ವ್ಯೂ ಅಂತ ಹೇಳ್ತೀವಿ ಸೊ ಸಂದರ್ಶನಕ್ಕೆ ಯಾವುದ್ರ ಮೂಲಕ ಕಲಿತು ಅಂದರೆ ನಿಮಗೆ ದೂರವಾಣಿ ಮೂಲಕ ತಿಳಿಸ್ತಾರೆ ಮೆಸೇಜು ಮಾಡ್ತಾರೆ ಪ್ಲಸ್ ನಿಮಗೆ ಫೋನ್ ಮಾಡಿಯೂ ಕೂಡ ತಿಳಿಸ್ತಾರೆ ಸೊ ನಿಮ್ಮ ನಿಮ್ಮ ಯಾವ ಡಿಸ್ಟ್ರಿಕ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ತಿರೋ ಆ ಡಿಸ್ಟಿಕಲ್ಲೇ ಇಂಟರ್ವ್ಯೂ ನಡೆಯುವಂಥದ್ದು ಸೊ ಇಂಟರ್ವ್ಯೂ ಆ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ವೀಡಿಯೋವನ್ನು ರೆಕಾರ್ಡ್ ಮಾಡ್ಕೋತಾರೆ ಸೊ ಅದು ನಿಮಗೆ ಫ್ಯೂಚರ್ ರೆಫರೆನ್ಸ್ ಬೇಕಾಗುತ್ತೆ ಸೊ ಇಂಟರ್ವ್ಯೂ ನಡೆದ ನಂತರ ನಿಮಗೆ ಫೈನಲ್ ಸೆಲೆಕ್ಷನನ್ನು ವೆಬ್ಸೈಟಲ್ಲೇ ಪ್ರಕಟಣೆ ಮಾಡ್ತಾರೆ ಮತ್ತು ನಿಮ್ಗೆ ಅಲ್ಲೂ ಕೂಡ ತಿಳಿಸ್ತಾರೆ ಸೊ ಯಾವ್ಯಾವ ಡಿಸ್ಟಿಕ್ಗಳಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ನೋಡ್ಕೊಬೋದು ಟೋಟಲ್ ವೇಕೆನ್ಸಿ ಇರುವಂಥದ್ದು ಹತ್ತಿದಾವೆ ಸೊ ಯಾವ್ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟ್ರಿಕೆ ನೀವು ಒಂದು ಡಿಸ್ಟ್ರಿಕ್ಗೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಡಿಸ್ಟ್ರಿಕ್ಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಹಾಗೆಯೇ ಅಪ್ಲಿಕೇಶನ್ ನೋಡೋದಾದರೆ ನಾವು ನೋಡಿ ಇದು ಅರ್ಜಿ ನಿಮಗೆ ಅರ್ಜಿ ಈ ಅರ್ಜಿನ ಫಿಲ್ಅಪ್ ಮಾಡಿ ನೀವು ಕಳಿಸ್ಬೇಕಾಗುತ್ತೆ ಸೊ ಈ ಅರ್ಜಿ ಲಿಂಕನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅಲ್ಲಿಂದ ಹೋಗಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಡೌನ್ಲೋಡ್ ಮಾಡ್ಕೊಂಡು ಫಿ ಪ್ರಿಂಟ್ ಅವ್ಡ್ ತಗೊಂಡು ಫಿಲ್ ಮಾಡ್ಬೋದು ಸೊ ಈ ಒಂದು ಅಡ್ರೆಸ್ಗೆ ನೀವು ಹಾರ್ಡ್ ಕಾಪಿನ ಕಳಿಸ್ಬೇಕಾಗತ್ತೆ ಅಡ್ರೆಸ್ ಒಂದು ಸಲ ಓದ್ಬಿಡ್ತೀವಿ ನೋಡಿ ಆಫೀಸ್ ಆಫ್ ದಿ ಕಮಿಷನರ್ ಆರ್ ಡಿ ಡಬ್ಲ್ಯೂ ಆ್ಯಂಡ್ ಎಸ್ ಡಿ ಸೆಕೆಂಡ್ ಫ್ಲೋರ್ ಕೆ ಎಚ್ ಬಿಲ್ಡಿಂಗ್ ಇ ಬ್ಲಾಕ್ ಕಾವೇರಿ ಭವನ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ ಸೊ ಇಷ್ಟು ಕೂಡ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಅಂತ ನಿಮಗೆ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳನ್ನು ನಿಮಗೆ ಜಾಬ್ ಬಗ್ಗೆ ನೋಟಿಫಿಕೇಶನ್ಸ್ಗಳಾಗಲಿ ಅಥವಾ ನೀವು ಎಕ್ಸಾಮ್ಸ್ಗಳಿಗೆ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಓದ್ತಿದ್ರೆ ಡೆಫಿನೆಟ್ಲಿ ನಾನು ಅದಕ್ಕೂ ಸಂಬಂಧಪಟ್ಟಂಥ ಡೈಲಿ ಕರೆಂಟ್ ಅಫೇರ್ಸ್ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿ ದ್ರೆಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇವತ್ತಿಗೆ ಇಷ್ಟು ಮತ್ತೆ ಸಿಗೋಣ ಹೊಸ ಜೊತೆಗೆ ಅಲ್ಲಿವರೆಗೂ ಬಾಯ್